ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಶ್ವನಾಥ್ ಅವರು ರಾಜೀನಾಮೆ ಕೊಡೋ ಸಾಧ್ಯತೆ ಇದೆಯಂತೆ. ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಎಚ್ ವಿಶ್ವನಾಥ್ ರಾಜೀನಾಮೆ ಕೊಡೋ ಸಾಧ್ಯತೆಗಳು ಇದೆಯಂತೆ. ನಾಳೆ ಬೆಳಗ್ಗೆ ಬೆಂಗಳೂರಲ್ಲಿ ಸುದ್ದಿಗೋಷ್ಠಿಯನ್ನ ಎಚ್ ವಿಶ್ವನಾಥ್ ಕರೆದಿದ್ದಾರೆ. ಜೆಪಿ ಭವನದ ಬದಲು ಪ್ರೆಸ್ ಕ್ಲಬ್ನಲ್ಲಿ ಪ್ರೆಸ್ ಮೀಟ್ ಅನ್ನ ಹಳ್ಳಿ ಹಾಕಿ ಕರೆದಿದೆ. ಹಾಗಾದ್ರೆ ಯಾಕಿರ್ಬೋದು ಜೆಡಿಎಸ್ ಲೆಟರ್ ಬದಲು ಶಾಸಕರ ಲೆಟರ್ ಹೆಡ್ನಲ್ಲಿ ಮಾಧ್ಯಮಗಳಿಗೆ ಈ ಒಂದು ಪ್ರೆಸ್ ಮೀಟ್ಗೆ ಆಹ್ವಾನವನ್ನು ಕೊಡಲಾಗಿದೆಯಂತೆ. ಇದೀಗ ಯಾಕೆ ಕರೆದಿರಬಹುದು ಈ ಒಂದು ಪ್ರೆಸ್ ಮೀಟ್ ಅಂತ ತೀವ್ರ ಕುತೂಹಲ ಕೆರಳಿಸ್ತಾ ಇದೆ. ಸಿಎಂ ಎಚ್ ಡಿ ಕೆ ಬೆನ್ನಲ್ ಅಂದ್ರೆ ಅವರ ಭೇಟಿಯ ಬೆನ್ನಲ್ಲೇ ನಾಳೆ ವಿಶ್ವನಾಥ್ ಪ್ರೆಸ್ ಮೀಟ್ ತೀರ್ಮಾನ ಆಗ್ತಾ ಇದೆ. ಮಾಧ್ಯಮಗಳಿಗೂ ಕೂಡ ಪ್ರತಿಕ್ರಿಯೆ ಕೊಡದೆ ಎಚ್ ವಿಶ್ವನಾಥ್ ಹೋದ್ರು ಸಿಎಂ ಎಚ್ ಡಿ ಕೆ ಭೇಟಿ ವೇಳೆ. ಹಾಗಾದ್ರೆ ಏನೆಲ್ಲ ಮಾತುಕತೆ ಆಗಿರಬಹುದು ಅನ್ನೋದು ಇಲ್ಲಿ ಪ್ರಶ್ನೆ ಕಾಡ್ತಾ ಇದೆ. ಇನ್ನು ನಾಳೆ ವಿಶ್ವನಾಥ್ ಅವರು ಎಲ್ಲಾದರೂ ರಾಜೀನಾಮೆ ಕೊಡೋದು ಖಚಿತಾನಾ ಅನ್ನುವಂತಹ ಪ್ರಶ್ನೆಯ ಜೊತೆಗೆ ಯಾವೆಲ್ಲ ಅಂಶಗಳನ್ನ ನಾಳೆಯ ಪ್ರೆಸ್ ಕ್ಲಬ್ ಅಂದ್ರೆ ಆ ಒಂದು ಪ್ರೆಸ್ ಮೀಟ್ ನಲ್ಲಿ ಹೇಳ್ತಾರೆ, ಉಲ್ಲೇಖ ಮಾಡ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕು. ಇದಕ್ಕೂ ಮುಂಚೆ ಸಾರಾ ಮಹೇಶ್ ಅವರು ಕೂಡ ಒಂದಷ್ಟು ಮಾತನಾಡಿದ್ರು, ಏನ್ ಹೇಳಿದ್ರು ಬನ್ನಿ ಕೇಳೋಣ. ವಿಶ್ವನಾಥ್ ಅವರು ಈ ರಾಜ್ಯದ ಹಿಂದುಳಿದ ನಾಯಕರು, ನಮ್ಮಂತವ್ರು ಅನೇಕರಿಗೆ ಮಾರ್ಗದರ್ಶನ ಮಾಡಿದಂಥವ್ರು, ಅವ್ರ ಸೇವೆ ನಮ್ಮ ಪಕ್ಷಕ್ಕೆ ಬೇಕಾಗಿದೆ. ಹಾಗಾಗಿ ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯದ ನಾಯಕರು ಅವ್ರನ್ನ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಸಂಘಟನೆ ಮಾಡ್ಲಿಕ್ಕೋಸ್ಕರ ನೇಮಕಾತಿಯನ್ನು ಮಾಡಿದ್ದಾರೆ. ಅವ್ರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ, ಹಾಗಾಗಿ ಒಂದು ಎರಡು ಸಾರಿ ರಾಜೀನಾಮೆ ಕೊಡ್ತೇವೆ, ನನಗೆ ಸಮಯ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದರು. ಆದರೆ ಈಗಲೂ ಮನವಿ ಮಾಡ್ತೀವಿ, ಅವರ ಅವಶ್ಯಕತೆ ನಮ್ಮ ಪಕ್ಷಕ್ಕಿದೆ. ಹಾಗಾಗಿ ಸಂಘಟನೆಯ ದೃಷ್ಟಿಯಿಂದ ನಾಳೆ ನಮ್ಮ ನಾಯಕರು ಕೆಲವು ವಿಚಾರಗಳನ್ನು, ಪ್ರಮುಖವಾದಂಥ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ರಾಷ್ಟ್ರೀಯ ನಾಯಕರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ 4:15. ನಿಮ್ಮ ಮೂಲಕನೂ ಒತ್ತಾಯ ಮಾಡ್ತೀವಿ, ಹಾಗೆ ಸಭೆಯಲ್ಲೂ ಸಹ ಆಕ್ಟಿವ್ ಆಗಿರುವಂಥ ಸೆಕ್ರೆಟರಿ ಜನರಲ್ ಮಾಡಿಕೊಂಡು ನೀವು ಸಹ ಹೆಚ್ಚು ಸಮಯವನ್ನು ಕೊಟ್ಟು ಪಕ್ಷನ ಸಂಘಟನೆ ಮಾಡಿ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನೀಡ್ತಾರೆ, ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ. ಶ್ರೀನಿವಾಸ್, ನಾಳೆ ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ? ವಿದ್ಯಾ, ಪ್ರಮುಖವಾಗಿ ಎಚ್ ವಿಶ್ವನಾಥ್ ಅವರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾರೆ ಅನ್ನುವಂತಹ ಚರ್ಚೆಗಳು ದೊಡ್ಡ ಮಟ್ಟಿಗೆ ಈಗ ಪ್ರಸಾರ ಆಗಿರುವಂತದ್ದು. ಸೊ ಆ ಹಿನ್ನೆಲೆಯಲ್ಲಿ ಈಗಷ್ಟೇ ಕುಮಾರಸ್ವಾಮಿ ಅವರನ್ನು ಕೂಡ ವಿಶ್ವನಾಥ್ ಅವರು ಭೇಟಿಯಾದ್ರು, ಸುಮಾರು 1 ಗಂಟೆಗಳ ಕಾಲ ಸಿಎಂ ಜೊತೆ ಚರ್ಚೆಯನ್ನ ಮಾಡಿದ್ರು. ಆದ್ರೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ನೀಡಲಿಕ್ಕೆ ಅವರು ನಿರಾಕರಿಸಿದ್ರು. ಆದ್ರೆ ವಿಶ್ವನಾಥ್ ಅವರ ಆಪ್ತ ಮೂಲಗಳು ಹೇಳ್ತಿರುವಂತ ಪ್ರಕಾರ ನಾಳೆ ಏನು ಸುದ್ದಿಗೋಷ್ಠಿಯಲ್ಲಿ ರಾಜೀನಾಮೆಯನ್ನ ಪ್ರಕಟ ಮಾಡ್ತಾರೆ ಅನ್ನುವಂತಹ ಒಂದಿಷ್ಟು ಮೂಲಗಳು ವಿಶ್ವನಾಥ್ ಅವರ ಮೂಲಗಳಿಂದ ಗೊತ್ತಾಗಿರುವಂತದ್ದು. ಸೊ ಹಾಗಾಗಿ ನಾಳೆ ಬಹುತೇಕ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಶ್ವನಾಥ್ ಅವರು ರಾಜೀನಾಮೆ ಕೊಡುವಂತಹ ಸಾಧ್ಯತೆ ಇದೆ. ದಿವ್ಯಾ, ಶ್ರೀನಿವಾಸ್, ಅಂತ ನೋವು ಏನಾಯ್ತು, ಏನ್ ವಿಚಾರ ಆಯ್ತು, ವಿಶ್ವನಾಥ್ ಅವರು ರಾಜೀನಾಮೆ ಕೊಡ್ತಾರೆ ಅನ್ನೋ ಹಂತಕ್ಕೆ ಮಾತುಗಳು ಓಡಾಡ್ತಾ ಇದೆ ಅಂದ್ರೆ ಏನಾಗಿರ್ಬೋದು ಅಂತ? ದಿವ್ಯಾ, ಇತ್ತೀಚಿನ ದಿನಗಳಲ್ಲಿ ಜೆಡಿಎಸ್ ನಲ್ಲಿ ನಡೀತಿರುವಂತಹ ವಿದ್ಯಮಾನಗಳಿಂದ ಸಹಜವಾಗಿ ಎಚ್ ವಿಶ್ವನಾಥ್ ಅವರು ಅಸಮಾಧಾನಗೊಂಡಿರುವಂತದ್ದು. ಈ ಹಿಂದೆ ಒಂದು 2-3 ಬಾರಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅನ್ನುವಂತಹ ಮಾತುಗಳನ್ನ ಸ್ವತಃ ವಿಶ್ವನಾಥ್ ಅವರು ಹೇಳಿದ್ರು. ಅದಾದ ನಂತರ ದೇವೇಗೌಡರು ಮನವೊಲಿಸಿದ ಬಳಿಕ ಆ ನಿರ್ಧಾರದಿಂದ ವಾಪಸ್ ಬಂದಿದ್ರು. ಆದ್ರೆ ಇತ್ತೀಚೆಗೆ ನಡೆದಂತಹ ಏನು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಸಚಿವ ಸಾರಾ ಮಹೇಶ್ ಅವರ ನಡುವಿನ ಅವ್ರ ಜೊತೆ ನಡುವಿನಂತಹ ಒಂದು ವೈಮನಸ್ಸೆ ಆಗಿರಬಹುದು, ಮತ್ತೆ ಲೋಕಸಭೆಯ ಫಲಿತಾಂಶದ ಹಿನ್ನೆಲೆಯಲ್ಲಿ ಆದಂತಹ ಒಂದಿಷ್ಟು ವಿದ್ಯಮಾನಗಳು ವಿಶ್ವನಾಥ್ ಅವರಿಗೆ ಘಾಸಿಯನ್ನ ಮಾಡಿರುವಂತದ್ದು ಸ್ವತಃ ವಿಶ್ವನಾಥ್ ಅವರೇ ಹೇಳ್ಕೊಂಡಿದ್ರು. ಜೆಡಿಎಸ್ ನಲ್ಲಿ ನನ್ನ ಮಾತಿಗೆ ಬೆಲೆ ಇಲ್ಲದಂತ ಆಗಿದೆ ಅನ್ನುವಂಥದ್ದು. ಸೊ ಈ ಎಲ್ಲಾ ವಿದ್ಯಮಾನಗಳಿಂದ ಸಹಜವಾಗಿ ವಿಶ್ವನಾಥ್ ಅವರು ಬೇಸತ್ತಿದೆ ಅಂತ ಕಾಣ್ತಿದೆ. ಸೊ ಆ ಹಿನ್ನೆಲೆಯಲ್ಲಿ ರಾಜೀನಾಮೆಯನ್ನ ನಿರ್ಧಾರವನ್ನ ತೆಗೆದುಕೊಂಡಿರಬಹುದು ಅನ್ನುವಂತಹ ಒಂದಿಷ್ಟು ಮಾಹಿತಿಗಳು ಲಭ್ಯವಾಗುತ್ತಿರುವಂತದ್ದು. ಇಷ್ಟೆಲ್ಲ ಆಗಿದೆ, ಯಾರು ಕೂಡ ಸಮಾಧಾನ ಪಡಿಸೋ ಕೆಲಸಗಳು ಏನು ಆಗ್ತಾ ಇಲ್ವಾ ಹಂಗಾದ್ರೆ ಆ ಪಕ್ಷದಲ್ಲಿ? ದಿವ್ಯಾ, ಯಾವಾಗ ವಿಶ್ವನಾಥ್ ಅವರು ರಾಜೀನಾಮೆ ಕೊಡ್ತಾರೆ ಅನ್ನುವಂತಹ ವಿಚಾರಗಳು ಏನು ಸುದ್ದಿ ಆಯ್ತೋ ಅದಾದ ನಂತರ ಸ್ವತಃ ಸಿಎಂ ಅವರು ಕೂಡ ವಿಶ್ವನಾಥ್ ಅವರನ್ನ ಕರೆದು ಮಾತನಾಡಿದ್ರು. ಗೃಹ ಕಚೇರಿ ಸುಮಾರು 1 ಗಂಟೆಗಳ ಕಾಲ ಚರ್ಚೆಯನ್ನ ಮಾಡಿದ್ರು. ಆದ್ರೆ ಸಹಜವಾಗಿ ವಿಶ್ವನಾಥ್ ಅವರು ಯಾವ್ದಾದ್ರು ಚರ್ಚೆಯನ್ನು ಮಾಡಿ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಸಹಜವಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಿದ್ರು. ಆದ್ರೆ ಇವತ್ತು ಸಿಎಂ ಜೊತೆ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಅವರು ಪ್ರತಿಕ್ರಿಯೆ ನೀಡಿಲ್ಲ. ಸೊ ಇದೆಲ್ಲವನ್ನ ನೋಡ್ತಿದ್ರೆ ಎಲ್ಲ ಒಂದ್ ಕಡೆ ಅವರು ಒಂದು ನಿರ್ಧಾರವನ್ನ ಮಾಡಿದಂತ ಕಾಣ್ತಿದೆ. ಯಾರ ಒಂದು ಮನವೊಲಿಕೆಗೂ ಕೂಡ ಬಗ್ಗುವಂತಹ
ಸಾಧ್ಯತೆಗಳು ತೀರಾ ಕಡಿಮೆ. ಯಾಕಂತಂದ್ರೆ ಹಿಂದೆ ಎರಡು ಮೂರು ಬಾರಿ ರಾಜೀನಾಮೆ ಪ್ರಸ್ತಾಪವನ್ನು ಇಟ್ಟಾಗ ಸ್ವತಃ ದೇವೇಗೌಡರು ಕೂಡ ಅವರ ಮನವನ್ನು ಒಲಿಸಿದ್ರು, ಪಕ್ಷಕ್ಕೆ ನೀವು ಅವಶ್ಯಕತೆ ಇದೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಎನ್ನುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ವಿಶ್ವನಾಥ್ ಅವರು ರಾಜೀನಾಮೆ ನಿರ್ಧಾರದಿಂದ ಹೊರಬಂದಿದ್ರು. ಆದ್ರೆ ಈ ಬಾರಿ ಆ ಒಂದು ನಿರ್ಧಾರ ಅಚಲವಾಗಿದೆ ಏನೋ ಅಂತ ಅನಿಸ್ತಿದೆ. ಸೊ ಹಾಗಾಗಿನೇ ನಾಳೆ ಸುದ್ದಿಗೋಷ್ಠಿಯನ್ನ ಕರೆದಿರುವಂತದ್ದು. ಇನ್ನೊಂದು ವಿಚಾರ, ಜೆಪಿ ಭವನದಲ್ಲಿ ಅವರು ಸುದ್ದಿಗೋಷ್ಠಿಗಳನ್ನ ಸಾಮಾನ್ಯವಾಗಿ ಕರೆತಿದ್ರು, ಆದ್ರೆ ನಾಳೆಯ ಸುದ್ದಿಗೋಷ್ಠಿಯನ್ನ ಪ್ರೆಸ್ ಕ್ಲಬ್ನಲ್ಲಿ ಕರೆದಿರುವಂತದ್ದು. ಇವೆಲ್ಲವನ್ನ ನೋಡಿದ್ರೆ ಒಂದು ಮಹತ್ವದ ನಿರ್ಧಾರವನ್ನ ಘೋಷಣೆ ಮಾಡಲಿದ್ದಾರೆ ಅನ್ನುವಂತಹ ವಿಚಾರಗಳು ಲಭ್ಯವಾಗ್ತಿರುವಂತದ್ದು. ಶ್ರೀನಿವಾಸ್, ಸೊ ತುಂಬಾನೇ ಅಸಮಾಧಾನ ಹೊಂದಿದ್ದಾರೆ ಅಂಶಗಳನ್ನು ನೋಡ್ಬೇಕಾದ್ರೆ. ಖಂಡಿತವಾಗ್ಲು ವಿದ್ಯಾ, ಯಾಕಂತಂದ್ರೆ ಪ್ರೆಸ್ ನೋಟ್ ಕಳಿಸಿದಂತ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರು, ಜೆಡಿಎಸ್ ಹಾಗೆ ಶಾಸಕರು ಅನ್ನುವಂತಹ ಲೆಟರ್ ಐಡ್ ನಲ್ಲಿ ವಿಶ್ವನಾಥ್ ಅವರು ಕಳಿಸಿದ್ರು. ಆದ್ರೆ ನಾಳೆಯ ಪತ್ರಿಕಾಗೋಷ್ಠಿಯನ್ನ ಕೇವಲ ಶಾಸಕರು ಅನ್ನುವಂತಹ ಹೆಸರಿನಲ್ಲಿ ಮಾಧ್ಯಮಗಳಿಗೆ ಏನು ಆಹ್ವಾನ ಮಾಡಿರುವಂತದ್ದು. ಸೊ ಈ ಎಲ್ಲಾ ವಿದ್ಯಮಾನಗಳನ್ನ ನೋಡಿದ್ರೆ ಸಹಜವಾಗಿಯೇ ವಿಶ್ವನಾಥ್ ಅವರು ದೊಡ್ಡ ಒಂದು ಅಸಮಾಧಾನಗೊಂಡಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾಳೆಯ ಪತ್ರಿಕಾಗೋಷ್ಠಿಯಲ್ಲಿ ಯಾವ ನಿರ್ಧಾರವನ್ನ ಪ್ರಕಟ ಮಾಡ್ತಾರೆ ಅನ್ನುವಂಥದ್ದು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ದಿವ್ಯ, ನೋಡೋಣ ಶ್ರೀನಿವಾಸ್ ಏನಾಗುತ್ತೆ ಅಂತ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.